राज्य सरकारದಲ್ಲಿ ಎಗ್ಗಿಲ್ಲದೆ ಸಾಗಿದ್ಯ ಟ್ರಾನ್ಸ್ಫರ್ ದಂತೆ 25 ಪೊಲೀಸರ ವರ್ಗಾವಣೆಗೆ ಪತ್ರ ಬರೆದ ಕಾಂಗ್ರೆಸ್ ಶಾಸಕ ವೈರಲ್ ಆಯಿತು ಯಲಬುರ್ಗಾ ಶಾಸಕರ ಲೆಟರ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದೇ ತಿಂಗಳಲ್ಲಿ ಟ್ರಾನ್ಸ್ಫರ್ ದಂಧೆಯನ್ನು ಶುರು ಮಾಡಿದೆ ಅನ್ನೋದು ಪ್ರತಿಪಕ್ಷಗಳ ಆರೋಪ. ಒಂದೇ ಒಂದು ಹುದ್ದೆಗೆ 3-4 ಅಧಿಕಾರಿಗಳನ್ನು ರೆಫರ್ ಮಾಡಿದ್ರು ಅನ್ನಲಾದ, ಸಿಎಂ ಸಿದ್ದರಾಮಯ್ಯ ಅವರ ಸಹಿ ಇದೆ ಎನ್ನಲಾದ, ಅವರೇ ಬರೆದಿದ್ದಾರೆ ಎನ್ನಲಾದ ಲೆಟರ್ ಎಲ್ಲ ಕಡೆ ವೈರಲ್ ಆಯಿತು. ಮಾಜಿ ಮುಖ್ಯಮಂತ್ರಿಗಳಾದ HD ಕುಮಾರಸ್ವಾಮಿ ಅವರು ಕೂಡ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಸಿಎಂ ಅವರ ಪುತ್ರ ಯತೀಂದ್ರ ವಿರುದ್ಧ ಕೂಡ ಹರಿಹಾಯ್ದರು. ಯಾಕೆಂದರೆ ಈ ಸರ್ಕಾರ ಹಣ ಮಾಡೋಕ್ಕಾಗಿ ಟ್ರಾನ್ಸ್ಫರ್ ದಂಧೆಗೆ ಇಳಿದಿದೆ ಅಂತ. ಇದಕ್ಕೆ ಪುಷ್ಟಿ ನೀಡುವಂತಹ ಮತ್ತೊಂದು ಪ್ರಕರಣ ಕೊಪ್ಪಳ ಜಿಲ್ಲೆಯಲ್ಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 25 ಪೊಲೀಸ್ ನೌಕರಿಯಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳನ್ನು ಸಾಮೂಹಿಕವಾಗಿ ವರ್ಗಾವಣೆ ಮಾಡಬೇಕು ಅಂತ ಶಾಸಕರೊಬ್ಬರು ಲೆಟರ್ ಬರೆದಿದ್ದಾರೆ. ಆ ಲೆಟರ್ ಎಲ್ಲ ಕಡೆ ವೈರಲ್ ಆಗಿದೆ. ಎಸ್, ಅವರು ಕಾಂಗ್ರೆಸ್ನ ಹಿರಿಯ ಶಾಸಕ, ಯಲಬುರ್ಗಾ ಕ್ಷೇತ್ರದ ಶಾಸಕ, ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ. ಬಸವರಾಜ ರಾಯರೆಡ್ಡಿ ಅವರು ತಮ್ಮ ಜಿಲ್ಲೆಯಲ್ಲಿ, ಎಸ್ಪೆಷಲಿ ಅವರು ಕುಕನೂರು ಆಗಿರ್ಬೋದು ಅಥವಾ ಯಲಬುರ್ಗಾ ಆಗಿರ್ಬೋದು, ಇಲ್ಲಿ ಸುತ್ತಮುತ್ತ ಇರುವಂಥ 25 ಪೊಲೀಸರನ್ನ ವರ್ಗಾವಣೆ ಮಾಡಿ ಅಂದ್ಬಿಟ್ಟು IGPಗೆ ಪತ್ರವನ್ನು ಬರೆದಿದ್ದಾರೆ. ಈ ಪತ್ರ ಇದೀಗ ವೈರಲ್ ಆಗಿದೆ. ಆ ಲೆಟರ್ ಹೆಡ್ನ ನಾವು ಕೂಡ ಹಾಕಿದ್ದೀವಿ, ನೋಡೋದು. ಮೇಲ್ಗಡೆ ಬಸವರಾಜ ರಾಯರೆಡ್ಡಿ ಅವರ ಲೆಟರ್ ಹೆಡ್ ಇದೆ. ಅದರಲ್ಲಿ ಯಾರೆಲ್ಲ ಪೊಲೀಸರು, ಯಾವೆಲ್ಲ ಹುದ್ದೆ, ಅವ್ರನ್ನ ಎಲ್ಲಿಗೆ ಕಳಿಸ್ಬೇಕು ಅಥವಾ ಅವ್ರನ್ನ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಇಟ್ಟಿದ್ದಾರೆ. ಇದೀಗ ಬಸವರಾಜ ರಾಯರೆಡ್ಡಿ ಅವರ ಪತ್ರ ವೈರಲ್ ಆಗಿರೋದ್ರಿಂದ ಅಥವಾ ಅವರ ಹೆಸರಿನ ಲೆಟರ್ ಹೆಡ್ ವೈರಲ್ ಆಗಿರೋದ್ರಿಂದ BJPಗೆ ಮತ್ತೆ ಫುಲ್ ಮಿಲ್ಸ್. ಕಲಾಪದಲ್ಲಿ ಖಂಡಿತವಾಗಲೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದಕ್ಕೆ ಕಾಂಗ್ರೆಸ್ಸಿಗರಿಂದ ಇನ್ನೂ ಯಾವುದೇ ನಿರೀಕ್ಷೆ ಬಂದಿಲ್ಲ. ಒಟ್ಟಿನಲ್ಲಿ BJP ಮತ್ತು JDS ಎರಡೂ ಪ್ರತಿಪಕ್ಷಗಳು ಇದೀಗ ಕಾಂಗ್ರೆಸ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಹಿಡಿಬೇಕು, ಹೆಂಗಾರು ಮಾಡಿ ನಾವು ಹಿಡಿಬೇಕು, ಅವ್ರನ್ನ ಸಂಕಷ್ಟಕ್ಕೆ ಸಿಲುಕಿಸ್ಬೇಕು ಅಂತ ಒದ್ದಾಡ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಅದಾಗಲೇ CM ಸಿದ್ದರಾಮಯ್ಯ ಅವರೇ ರೆಫರ್ ಮಾಡಿದ್ರು ಎನ್ನಲಾಗಿದ್ದ ಲೆಟರ್ ಕೂಡ ವೈರಲ್ ಆಗಿತ್ತು. ಉನ್ನತ ಹುದ್ದೆಗೆ ಅಧಿಕಾರಿಯೊಬ್ಬರ ಸ್ಥಾನಕ್ಕೆ ಬೇರೆ 3 ಅಧಿಕಾರಿಗಳನ್ನು ಇದೀಗ ಬಸವರಾಜ ರಾಯರೆಡ್ಡಿ ಅವರು 25 ಪೊಲೀಸರನ್ನು ಒಂದೇ ಸಲ ಸಾಮೂಹಿಕವಾಗಿ ವರ್ಗಾವಣೆ ಮಾಡಿ ಅಂತ IGPಗೆ ಲೆಟರ್ ಬರೆದವ್ರೆ. ಇದು ಎಷ್ಟರ ಮಟ್ಟಿಗೆ ಸೇರಿ, ಇದು ಸರ್ಕಾರ ನಿಜಕ್ಕೂ ಟ್ರಾನ್ಸ್ಫರ್ ದಂಧೆಯಲ್ಲಿ ಮುಳುಗಿದೆಯಾ ಹಣ ಮಾಡೋಕ್ಕೋಸ್ಕರ ಅನ್ನೋ ಚರ್ಚೆ ಜನಸಾಮಾನ್ಯರಲ್ಲಿ ಶುರುವಾಗಿದೆ. ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರ ಈ ಎಲ್ಲ ಸಂಕಷ್ಟಗಳಿಂದ ಹೇಗೆ ಹೊರಗೆ ಬರುತ್ತೆ, ಅಥವಾ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಜೋಡತಿನ ಸರ್ಕಾರ ಈ ಗ್ಯಾರಂಟಿಗಳ ಜೊತೆಯಲ್ಲಿ ರಾಜ್ಯದ ಅಭಿವೃದ್ಧಿಗಾಗಿ ಏನೆಲ್ಲ ಮಾಡಬೇಕು? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು.